ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಕೃಷಿ ಕ್ಷೇತ್ರದ ಕಾರ್ಯಗಳು ಅವಲೋಕನ ಮಾಡಲಾಗುತ್ತದೆ. ವಿರಾಮದ ಸಮಯದ ಆನಂದವನ್ನ ಸದುಪಯೋಗದೊಂದಿಗೆ ಕಳೆಯುತ್ತೀರಿ. ಕುಟುಂಬ ಸಹಿತ ಬಂಧು ಮಿತ್ರರ ಭೇಟಿ ಇದೆ. ಹಿರಿಯರ ಮನೆಯಲ್ಲಿ ಶುಭ ಕಾರ್ಯ. ವೃಷಭ ರಾಶಿ. ಗೃಹೋತ್ಪನ್ನ ಖಾದ್ಯ ಪದಾರ್ಥಗಳ ಜನಪ್ರಿಯತೆ ವೃದ್ಧಿ. ಮುಂದಿನ ಸಪ್ತಾಹದ ಕಾರ್ಯಗಳಿಗೆ ಇಂದಿನಿಂದಲೇ ಸಿದ್ಧತೆ. ಸಹೋದ್ಯೋಗಿಗಳು ಮತ್ತು ಗೆಳೆಯರ ಭೇಟಿ, ಕುಟುಂಬ ಸಹಿತ ದೇವಾಲಯ ದರ್ಶನ. ಮಿಥುನ ರಾಶಿ. ಎಲ್ಲಾ ವರ್ಗ ಅಂತಸ್ತುಗಳವರಿಗೆ ಸಮಾಧಾನ ದಿನ. ಉದ್ಯಮಿಗಳ ಆತಂಕ ದೂರ. ದೂರದ ಬಂಧುಗಳು ಮತ್ತು ಹಳೆಯ ಮಿತ್ರರ ಮಿಲನ. ಬಂಧು ವರ್ಗದಲ್ಲಿದ್ದ ವರಾನ್ವೇಷಣೆ ಸಮಸ್ಯೆ ನಿವಾರಣೆ. ಕಟಕ ರಾಶಿ. ಸಮಾಜದ ಬಡ ಮಕ್ಕಳ ವಿದ್ಯಾರ್ಜನೆಗೆ ಸಹಾಯ. ಉದ್ಯೋಗದಲ್ಲಿ ಕಾರ್ಯಕ್ಷಮತೆ ಸುಧಾರಣೆ ಆಗುತ್ತದೆ. ಉದ್ಯಮದ ಹೊಸ ಉತ್ಪನ್ನಗಳ ಬಗ್ಗೆ ಪ್ರಚಾರ. ಆಸ್ಪತ್ರೆಗೆ ಭೇಟಿ ಇತ್ತು, ರೋಗಿಗಳಿಗೆ ಸಾಂತ್ವನ. ಸಿಂಹ ರಾಶಿ. ಪ್ರಾಕೃತಿಕ ತಾಣದಲ್ಲಿ ಕಾಲಯಾಪನೆ. ನಿರ್ಮಾಣ ವೃತ್ತಿಯವರಿಗೆ ಒತ್ತಡದಿಂದ ಸ್ವಲ್ಪ ಬಿಡುಗಡೆ. ಉದ್ಯೋಗಾಸಕ್ತರಿಗೆ ಅವಕಾಶಗಳು ಗೋಚರ. ವಸ್ತ್ರ, ಸಿದ್ಧ ಉಡುಪು ಮೊದಲಾದ ಕೆಲವು ವರ್ಗದ ವ್ಯಾಪಾರಿಗಳಿಗೆ ಉತ್ತಮ ಲಾಭ. ಕನ್ಯಾರಾಶಿ. ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳು ಅನುಷ್ಠಾನದಲ್ಲಿ ಪ್ರಗತಿ. ಕೌಟುಂಬಿಕ ವ್ಯವಹಾರದ ಸಂಬಂಧ ಪೂರ್ವ ದಿಕ್ಕಿಗೆ ಪ್ರಯಾಣ. ಆಸ್ಪತ್ರೆಗೆ ಭೇಟಿ ಇತ್ತು, ರೋಗಿಗಳಿಗೆ ಹಣ್ಣುಗಳ ವಿತರಣೆ. ಸತ್ಸಂಗಕ್ಕೆ ಸಮಯ ಹೊಂದಾಣಿಕೆ. ತುಲಾರಾಶಿ. ಯೋಗ ಮತ್ತು ಪರ್ಯಾಯ ಚಿಕಿತ್ಸೆಯಲ್ಲಿ ಆಸಕ್ತಿ. ಸಂಗೀತ ಶ್ರವಣದಲ್ಲಿ ಪಾಲ್ಗೊಳ್ಳುವ ಅವಕಾಶ. ಮಹಿಳೆಯರು ಗೃಹೋತ್ಪನ್ನ ಘಟಕಗಳ ಲಾಭ ಗಳಿಕೆ. ಸಂಸಾರದಲ್ಲಿ ಅನುರಾಗ. ಆರೋಗ್ಯ ವೃದ್ಧಿ. ವೃಶ್ಚಿಕ ರಾಶಿ. ದಿನ ಇಡೀ ಒಳ್ಳೆಯ ಅನುಭವಗಳು. ಅಧ್ಯಯನ ಹಾಗೂ ಪಾಠೇತರ ಚಟುವಟಿಕೆ ಇವೆರಡರಲ್ಲೂ ಮಕ್ಕಳ ಶ್ಲಾಘನಾರ್ಹ ಸಾಧನೆ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಿರಿಯರಿಗೆ ಆಸಕ್ತಿ. ಸಾಮಾಜಿಕ ಕಾರ್ಯಗಳಲ್ಲಿ ಸೇರಿಕೊಳ್ಳುವ ಆಸಕ್ತಿ. ಧನುರಾಶಿ. ಕೆಲವು ದಿನಗಳಿಂದ ಅನುಭವಿಸುತ್ತಾ ಇದ್ದ ವೇದನೆಯಿಂದ ಮುಕ್ತಿ ಸಿಗುತ್ತದೆ. ಮನೆ ಮಂದಿಯೊಂದಿಗೆ ವ್ಯವಸಾಯ ಕ್ಷೇತ್ರಕ್ಕೆ ಭೇಟಿ. ಸಮಾಜ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಎಳೆಯರಿಗೆ ಉತ್ತೇಜನ. ದೇವತಾ ಅನುಗ್ರಹ ಉತ್ತಮವಾಗಿರುತ್ತದೆ. ಮಕರ ರಾಶಿ. ವಿರಾಮ ಇದ್ದರೂ ಮನಸ್ಸಿಗೆ ಮಾತ್ರ ಒತ್ತಡ. ಮಕ್ಕಳಿಗೆ ರಜಾದಿನ. ಸದುಪಯೋಗಕ್ಕೆ ಮಾರ್ಗದರ್ಶನ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿಕೆ. ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳ ಸಂದರ್ಶನ. ಕುಂಭರಾಶಿ. ಬಿಡುವಿಲ್ಲದ ಕಾರ್ಯಗಳ ನಡುವೆ ಮಕ್ಕಳಿಗೆ ರಂಜನೆ ನೀಡಿಕೆ. ಸಾಮಾಜಿಕ ಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆಗಳು. ಬಂಧುಗಳ ಮನೆಯಲ್ಲಿ ಶುಭ ಸಮಾರಂಭ. ಗ್ರಾಹಕರ ಬೇಡಿಕೆಗಳಿಗೆ ಶೀಘ್ರ ಸ್ಪಂದಿಸಲು ಕ್ರಮ. ಇನ್ನು ಕೊನೆಯದಾಗಿ ಮೀನರಾಶಿ. ಶನಿ ಪ್ರಭಾವದಿಂದ ಕಾರ್ಯ ವಿಳಂಬ ಆದರೂ ಶುಭ ಫಲಕ್ಕೆ ಕೊರತೆ ಆಗೋದಿಲ್ಲ. ಅರ್ಧಕ್ಕೆ ನಿಂತಿದ್ದ ಕಾರ್ಯಗಳು ಪುನರಾರಂಭ. ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚು ಪಾಲ್ಗೊಳ್ಳುವಿಕೆ. ಆಸ್ಪತ್ರೆಗೆ ಭೇಟಿ ಇತ್ತು, ರೋಗಿಗಳಿಗೆ ಸಾಂತ್ವನ. ದಾಂಪತ್ಯ ಜೀವನ ಸುಖಮಯ. ಸುಂದರ ಸಂಸಾರದಲ್ಲಿ ಪ್ರೀತಿ, ವಾತ್ಸಲ್ಯ, ವೃದ್ಧಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.